ನರೇಂದ್ರ ಮೋದಿ ಅವರು ಏನಾದರೂ ಒಂದು ರೂಪಾಯಿ ಸಾಲ ಮನ್ನಾ ಮಾಡಿದಾರ? ಮಾಡಿದಾರ? ಮಾಡಿಲ್ಲ. ಆದ್ರೆ ಯಾರು ಸಾಲ ಮನ್ನಾ ಮಾಡಿದ್ರು? 14 ಲಕ್ಷ ಕೋಟಿ ಅಂಬಾನಿ, ಅದಾನಿ ಮತ್ತು ಇತರ ಕೈಗಾರಿಕಾ ಉದ್ಯಮಿಗಳ ಸಾಲವನ್ನ ಮನ್ನಾ ಮಾಡಿದ್ರು. ಯಾರ ಪರವಾಗಿದೆ ಈ ನರೇಂದ್ರ ಮೋದಿ ಅವ್ರ ಸರ್ಕಾರ? ನಮ್ದು ಪಕ್ಷ ಯಾರ ಪರವಾಗಿತ್ತು? ಬಡವ್ರ ಪರವಾಗಿತ್ತು, ರೈತರ ಪರವಾಗಿತ್ತು, ಕಾರ್ಮಿಕರ ಪರವಾಗಿತ್ತು. ಈ ಸರ್ಕಾರ ಬೇಕಾ ಬೇಡ? ಬಿಜೆಪಿ ಸರ್ಕಾರ ಬೇಕಾ ಬೇಡ? ಬೇಡ ಬೇಡ. ಕೈ ಎತ್ತಿ ನೋಡ ಬೇಡ ಅನ್ನೋರು? ಬೇಡ ಬೇಡ. ಅದರಿಂದ ಅನೇಕ ಟೋಪಿ ಕಂಪನಿಗಳ ಐಪಿಒ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದರ್ಕೊಂಡಿದ್ದೀರಾ? ಬೆಸ್ಟ್ ಐಪಿಒ ಹೂಡಿಕೆ ಮಾಡ್ಬೇಕಾ? ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಒ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ. ವಿಚಾರಗಳನ್ನ ಮಾತಾಡೋದಿತ್ತು. ಈಗ ಈ ಬಿಜೆಪಿ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹೇಗೆ ಆರ್ಥಿಕವಾಗಿ ದಿವಾಳಿ ಮಾಡಿದೆ ರಾಜ್ಯವನ್ನ ಅಂತ ಎಲ್ಲ ಹೇಳದಿತ್ತು. ಇವತ್ತು ಬೆಲೆ ಏರಿಕೆ ಏನಾಗಿದೆ? ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಗೊಬ್ಬರ ಎಲ್ಲ ಬೆಲೆ ಗಗನ ಕೊಟ್ಟೋಗ್ಬಿಟ್ಟಿದೆ. ಎಲ್ಲ ಬೆಲೆ ಕೂಡ ಮನಮೋಹನ್ ಸಿಂಗ್ ಅವರು ಇರುವಾಗ ಡೀಸೆಲ್ ಬೆಲೆ 54 ರೂಪಾಯಿ, ಇವತ್ತು 90 ರೂಪಾಯಿ. ಪೆಟ್ರೋಲ್ ಬೆಲೆ 76 ರೂಪಾಯಿ, ಇವತ್ತು 102 ರೂಪಾಯಿ. ಗ್ಯಾಸ್ ಬೆಲೆ 414 ರೂಪಾಯಿ, ಇವತ್ತು 1150 ರೂಪಾಯಿ. ಕೊಡಕ್ ತಯಾರಾಗಿದ್ದೀರಾ? ಕೊಡಕ್ ತಯಾರಾಗಿದ್ದೀರಾ? ನರೇಂದ್ರ ಮೋದಿ ಅವರು ಏನ್ ಹೇಳಿದ್ರು? ಅಚ್ಚೇ ದಿನ ಹಿಂಗೆ ಬಂತೇನಪ್ಪ, ಅಚ್ಚೇ ದಿನ ಹಿಂಗೆ 8 ವರ್ಷ ಆಯ್ತು. ಎಲ್ಲ ಲೂಟಿ ಹೊಡೆದ್ಬಿಟ್ರು, ಲೂಟಿ ಹೊಡೆದ್ಬಿಟ್ರು. ನರೇಂದ್ರ ಇಲ್ಲಿ ಬಸವರಾಜ ಬೊಮ್ಮಾಯಿ ಸರ್ಕಾರ ಇದೆಯಲ್ಲ, 40% ಕಮಿಷನ್ ಎಲ್ಲ ಕೆಲಸಗಳಿಗೆ, 40% ಕಮಿಷನ್. ಸಬ್ ಇನ್ಸ್ಪೆಕ್ಟರ್ ರಿಕ್ರೂಟ್ಮೆಂಟ್ ನಲ್ಲಿ 70 ಲಕ್ಷ ಲಂಚ ವಸೂಲು ಮಾಡಿದ್ರು. ಒಬ್ಬ IDGP ರಿಕ್ರೂಟ್ಮೆಂಟ್ ಕಮಿಟಿ ಅಧ್ಯಕ್ಷನಾಗಿದ್ದಂತೆ ಅವನು ಜೈಲಿಗೆ ಹೋಗಿದ್ದಾನೆ. ಬರೀ ಅವನು ಅಧಿಕಾರಿ ಜೈಲಿಗೆ ಕಳಿಸಿದ್ದಾರೆ, ಮಂತ್ರಿಗಳು ಯಾರಾದರೂ ಜೈಲಿಗೆ ಹೋಗಿದಾರ? ನಮ್ಮ ಕಾಶ್ಯಪ್ಪನವರು ನಿರಾಣಿ ಮೇಲೆ ಅನೇಕ ಆರೋಪಗಳನ್ನು ಮಾಡಿದ್ರು. ನಾನಿವತ್ತು ಹೇಳ್ತೇನೆ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಒಂದು ಕಮಿಷನ್ ಆಫ್ ಎಂಕ್ವೈರಿಯನ್ನ ಕಾನ್ಸ್ಟಿಟ್ಯೂಟ್ ಮಾಡಿ ಯಾರ್ಯಾರ ಮೇಲೆ ಆರೋಪಗಳಿದ್ದಾವೆ, ಯಾರ್ಯಾರ ಮೇಲೆ ಆರೋಪಗಳಿದ್ದಾವೆ, ಆ ಅದನ್ನ ತನಿಖೆ ಮಾಡಿಸಿ ಅವ್ರ ಮೇಲೆ ಕ್ರಮ, ಕಠಿಣವಾದಂತ ಕ್ರಮ ತಗೊಳ್ತಕ್ಕಂಥದ್ದನ್ನ ಮಾಡುತ್ತೇವೆ. ಮಾಡಬೇಕಾ ಬೇಡ? ಮಾಡಬೇಕಾ ಬೇಡ? ಅದನ್ನ 100ಕ್ಕೆ 100 ಮಾಡೇ ಮಾಡ್ತೀವಿ ಅಂತ ಹೇಳಿ ಇನ್ನು ಅನೇಕ ವಿಚಾರಗಳು ಪ್ರಸ್ತಾಪ ಮಾಡೋದಿದ್ರು ಕೂಡ ಸಮಯದ ಅಭಾವದಿಂದ ಮಾಡೋಕ್ಕಾಯ್ತಾ ಇಲ್ಲ. ನಾನು ಇವತ್ತು ನಂಜಯ್ ಮಠ ಅವರು ಅಧ್ಯಕ್ಷರಾದ ಮೇಲೆ ಜಾಗ ಏನು DK ಶಿವಕುಮಾರ್ ಅವರು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಇದಾಗ ಕೊಟ್ಟಿದ್ರು. ಇವ್ರ ಕಾಲದಲ್ಲಿ ಒಂದು ಸ್ವಂತ ಕಟ್ಟಡ ಜಿಲ್ಲಾ ಕಾಂಗ್ರೆಸ್ಗೆ ಆಗಿದೆ. ಅದಕ್ಕಾಗಿ ನಂಜಯ್ ಮಠ ಅವರಿಗೆ ಮತ್ತು ಅವರ ಎಲ್ಲ ಸಹೋದ್ಯೋಗಿಗಳಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಟೋಪಿ ಕಂಪನಿಗಳ ಐಪಿಒ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದರ್ಕೊಂಡಿದ್ದೀರಾ? ಬೆಸ್ಟ್ ಐಪಿಒ ಹೂಡಿಕೆ ಮಾಡ್ಬೇಕಾ? ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಒ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ.